ಸ್ವಾಮಿ ನಮಸ್ತೆ. ಎಂಪಿ ಅಣ್ಣ, ಎಂಪಿ ಸಾಹೇಬ್ರು, ರಾಘವೇಂದ್ರ ಅವ್ರು ಮಾತಾಡ್ತಾರೆ. ಆರಾಮಿದ್ಯಾ? ಹಲೋ, ರಾಘಣ್ಣ ಮಾತಾಡ್ತಾರೆ. ನಿಮ್ಗೆ ಏನಾದ್ರು ವ್ಯವಸ್ಥೆ ಬೇಕ್ರಿ? ಏನು ಅಂತ ನೋಡು. ಹಾ ಸ್ವಾಮಿಯವರೇ ನಮಸ್ಕಾರ. ಎಸ್ ಸರ್, ಹೇಗಿದ್ದೀರಿ? ಹೇಗೆ ನೀವು ನಿಮ್ಮ ರೆಸಿಡೆನ್ಸ್ ಇದೆಲ್ಲ ಬಾರ್ಡರ್ ಅಲ್ಲಿ ಆ ಕಡೆ ಬಾರ್ಡರ್ ಸ್ಟೇಟ್ ಬರ್ತಾ ಅಥವಾ ಮಧ್ಯದಲ್ಲಿ ಬರ್ತೀವ? ಓಕೆ, ಓಕೆ. ಅಲ್ಲ, ಈ ಫುಲ್ ಕಂಟ್ರೋಲ್ ತಗೊಂಡಿದಾರಲ್ವಾ ಈಗ? ಕಂಟ್ರೋಲ್ ತಗೊಂಡಿದ್ದಾರೆ. ಏನೋ ಮತ್ತೆ ಭಾನುವಾರದಿಂದ ಫುಲ್ ಎಲ್ಲ ಒಳಗಡೆ ಇದೆ, ನೀರು ಮತ್ತೆ ಊಟ ಎಲ್ಲ ಸ್ಟಾರ್ಟ್ ಮಾಡ್ಕೊಡಿ 72 ಗಂಟೆ ಅಂತ ಹೇಳಿದ್ದಾರೆ. ಹೌದಾ? ಓಕೆ. ಇವಾಗ ಜನ 200 ಜನ ಹೋಗ್ತಾ ಇದಾರೆ, 200 ಜನ ಫ್ಲೈಟ್ ಬಿಟ್ಟಿದ್ದಾರೆ, 200 ಜನ ಹೋಗ್ತಿದ್ದಾರೆ. ಇಲ್ಲಿ ಸಿಕ್ಕಾಪಟ್ಟೆ ಜನ ಇದಾರಲ್ಲ, ಇಲ್ಲಿ ಒಂದು 18,000 ಜನ ಏನಾದ್ರೆ. ಓಕೆ, ಈಗ ತಾವು ಬರೋ ಪ್ರೋಗ್ರಾಮ್ ಏನಾದ್ರು ಇದೆಯಾ? ಬರಬೇಕು ಅಂತ ಇದೆಯಾ ಅಥವಾ ಅಲ್ಲಿ ಇರಬೇಕು ಅಂತ ಇದೆಯಾ? ಸರಿಯಪ್ಪ, ನಮ್ಮ ಮೋದಿಜಿಯವರು ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಇಂದ ಎಲ್ಲ ಇನಿಷಿಯೇಟಿವ್ ತೆಗೆದುಕೊಂಡಿದ್ದಾರೆ, ನಂಬರ್ ಆಫ್ ಫ್ಲೈಟ್ಸ್ ಬಿಟ್ಟಿದ್ದಾರೆ. ಬುಕ್ ಮಾಡಿದಿರ ತಾವು? ಇಲ್ಲ ಅಣ್ಣ, ಅವರು ಎಂಬಿಸಿ ಅಲ್ಲಿ ಮೆಸೇಜ್ ಕಳಿಸ್ತೀವಿ ನಾವು ಅಂತ ಹೇಳಿದ್ದಾರೆ. ಓಕೆ, ಎಂಬಿಸಿ ಮೆಸೇಜ್ ಕಳಿಸಿದ ಕೂಡ ಹೊರಡಬೇಕು, ಹೋದ ವಾರನೇ ಕಳಿಸ್ತೀನಿ ಅಂತ ಹೇಳಿದ್ರು. ಅಲ್ಲ, ಎಂಬಿಸಿಗೆ ರಿಕ್ವೆಸ್ಟ್ ಕಳಿಸ್ಕೊಟ್ಟಿದ್ದೀರಾ ತಾವು? ಓಕೆ ಸರ್, ಓಕೆ. ನಮ್ಮ ಶಿವಮೊಗ್ಗ ಜಿಲ್ಲೆಯವರೇ 20 ಜನ ಇದ್ದಾರಾ? ಶಿವಮೊಗ್ಗ ಸಿಟಿಯವರೇ ಒಂದು 20 ಜನ ಇದ್ದಾರೆ. ಎಸ್ ಸರ್, ಎಸ್ ಸರ್, ಕೇಳಿದೆ ಅಂತ ಕೇಳಿ ದಯವಿಟ್ಟು. ಆ ತರ ಏನಿದ್ರು ಕೂಡ ನಮ್ಮ ರೆಡ್ಡಿ ಅವ್ರ ಮುಖಾಂತರ ಟಚ್ ಅಲ್ಲಿರಿ, ನಾನು ಇನ್ನು ಬೇಗ ಏನೋ ಗಮನ ತಗೊಳ್ಬೇಕು ಅಂತ ತಗೊಂತೀನಪ್ಪ. ಓಕೆ, ಆಲ್ ದಿ ಬೆಸ್ಟ್, ಒಳ್ಳೇದಾಗಪ್ಪ, ಹುಷಾರ ಬನ್ನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಕೊಡ್ತೀನಿ ರೆಡ್ಡಿ ಅವರು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.